ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿರುವುದು ಎರಡೇ ಚಿತ್ರವಾದರೂ ಕೂಡ ಅನೇಕ ಫ್ಯಾನ್ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಸಿನಿಮಾ ಮಾತ್ರ ಬಳಿದ ರಾಜಕೀಯದಲ್ಲೂ ಕೂಡ ಒಳ್ಳೆ ಹೆಸರನ್ನು ಮಾಡಿದ್ದಾರೆ. ಕಷ್ಟದಲ್ಲಿರುವವರಿಗೆ ನೆರವು ಆಗ್ತಾರೆ. ರಾಮನಗರ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ. ಅಲ್ಲಿನ ಜನರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುವಂತ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು. ಇನ್ನು ಬೇಸರವಾದಾಗಲೆಲ್ಲ ಬೆಂಗಳೂರನ್ನು ಬಿಟ್ಟು ರಾಮನಗರ ಜಿಲ್ಲೆಯಲ್ಲಿರುವ ತಮ್ಮ ತೋಟದ ಮನೆಗೆ ಹೋಗುತ್ತಾರೆ. ಪತ್ನಿಯ ಜೊತೆ ಅಲ್ಲೇ ಸಮಯವನ್ನ ಕಳೆಯುತ್ತಾರೆ. ಇವರ ಪತ್ನಿ ರೇವತಿ ಅವರು ಕೂಡ ಇದೀಗ ದೇವೇಗೌಡರ ಕುಟುಂಬಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಅತ್ತೆ ಅನಿತಾ ಕುಮಾರಸ್ವಾಮಿ ಅವರ ಜೊತೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಅತ್ತೆಗೂ ಕೂಡ ತುಂಬಾ ರೀತಿಯಲ್ಲಿ ಹೆಲ್ಪ್ ಮಾಡ್ತಾರೆ, ಸಾಥ್ ನೀಡ್ತಾರೆ. ಅತ್ತೆ ಮತ್ತು ಸೊಸೆಯ ಸಂಬಂಧ ಬಾಂಧವ್ಯ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲೇ ಹೋದ್ರೂ ಕೂಡ ಒಟ್ಟಾಗಿ ಅಪ್ಪ ಅಮ್ಮನ ಜೊತೆ ನಿಖಿಲ್ ಕುಮಾರ್ ಅವರು ಹೋಗುವುದು ಅಭ್ಯಾಸ. ಅದೇ ರೀತಿ ದೇವಸ್ಥಾನಕ್ಕಾಗಿರ್ಬೋದು, ಯಾವುದೇ ರೀತಿಯ ಸಮಾರಂಭಗಳಿಗೂ ಕೂಡ ತಂದೆ ತಾಯಿಯನ್ನು ತಪ್ಪದೆ ನಿಖಿಲ್ ಕುಮಾರ್ ಅವರು ಕರ್ಕೊಂಡು ಹೋಗ್ತಾರೆ. ಈ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಸರಿಸುಮಾರು 1 ವರ್ಷಗಳು ಕಳೆದಿದೆ. ತುಂಬಾ ಚೆನ್ನಾಗಿ ಹೊಂದಿಕೊಂಡಿರುವಂತಹ ಮಹಿಳೆ ನಿಖಿಲ್ ಕುಮಾರಸ್ವಾಮಿ ಅವರ ಪತ್ನಿ ರೇವತಿ ಅವರು. ಅಡುಗೆ ಮಾಡುವುದನ್ನ ಇವರ ಅತ್ತ ಅನಿತಾ ಕುಮಾರಸ್ವಾಮಿ ಇವರೇ ರೇವತಿ ಅವರಿಗೆ ಹೇಳ್ಕೊಟ್ಟಿದ್ದಾರೆ. ಒಟ್ಟಿಗೆ ಕೂತು ಸಮಯವನ್ನ ಕಳೆಯುತ್ತಾರೆ, ಫ್ಯಾಮಿಲಿಯ ಜೊತೆ ಒಟ್ಟಿಗೆ ಊಟ ಮಾಡ್ತಾರೆ, ಎಲ್ಲರೂ ಬೆರೆತು ಸಂತೋಷದಿಂದ ಜೀವನವನ್ನ ಸಾಗಿಸುತ್ತಿದ್ದಾರೆ. ಒಂದು ಕಡೆ ನಿಖಿಲ್ ಅವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಅವರ ಮುಂದಿನ ಚಿತ್ರ ರೈಡರ್, ಅದಕ್ಕೆ ಶೂಟಿಂಗ್ ನಲ್ಲಿ ಕೂಡ ಪಾಲ್ಗೊಳ್ತಿರ್ತಾರೆ. ಇನ್ನು ಇವರ ಪತ್ನಿ ರೇವತಿ ಅವರು ಮನೆಯಲ್ಲಿರ್ತಾರೆ. ಎಲ್ಲರನ್ನೂ ಕೂಡ ತುಂಬಾ ಚೆನ್ನಾಗಿ ಗೌರವದಿಂದ ನೋಡಿಕೊಳ್ಳುವಂತ ಮಹಿಳೆ ರೇವತಿ ಅವರು. ಹೀಗಾಗಿ ಕುಮಾರಸ್ವಾಮಿ ಅವರಿಗೂ ಕೂಡ ಸಖತ್ ಖುಷಿ, ಒಳ್ಳೆ ಸೊಸೆ ನನಗೆ ಸಿಕ್ಕಿದ್ದಾಳೆ ಅಂತ ಎಲ್ಲರತ್ರೂ ಕೂಡ ಹೇಳ್ಕೊತಿರ್ತಾರೆ. ಹಾಗೆ ನಿಖಿಲ್ ಕುಮಾರಸ್ವಾಮಿ ಮತ್ತು ರೇವತಿ ಅವರ ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡಬಹುದು. ಈ ಜೋಡಿಯನ್ನು ಕಂಡ್ರೆ ಅನೇಕರಿಗೆ ಇಷ್ಟ. ಲಾಕ್ಡೌನ್ ಸಮಯದಲ್ಲಿ ರಾಮನಗರ ಜಿಲ್ಲೆಯಲ್ಲಿ ತುಂಬಾ ಸರಳವಾಗಿ ಮದುವೆ ಆಗಿದ್ರು. ಆ ಬಳಿಕ ಹನಿಮೂನ್ಗೊಂದು ಎಲ್ಲೂ ಕೂಡ ಸುತ್ತಾಡಲು ಹೋಗ್ಲಿಲ್ಲ, ಕೆಲವೊಂದು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಫ್ಯಾಮಿಲಿಯ ಜೊತೆ. ಇದನ್ನ ಹೊರತುಪಡಿಸಿ ಪತ್ನಿಯ ಜೊತೆ ಸೇರಿಕೊಂಡು ಹಳ್ಳಿಗೆ ಹೋಗಿ ಕೃಷಿ ಕೆಲಸ ಮಾಡಲು ಮುಂದಾಗಿದ್ರು. ಇವ್ರಿಗೂ ಕೂಡ ಕೃಷಿ ಕೆಲಸವನ್ನ ಮಾಡಲು ಇಷ್ಟ. ತಮ್ಮ ತೋಟದಲ್ಲಿ ಒಂದು ಮನೆ ಕೂಡ ನಿರ್ಮಾಣವಾಗುತ್ತಿದೆ. ತುಂಬಾ ದಿನಗಳಿಂದ ಅಲ್ಲೇ ಹೋಗಿ ಕಳೆಯುತ್ತಾರೆ. ಇವರಿಗೆ ಹಳ್ಳಿ ಜೀವನ ತುಂಬಾ ಇಷ್ಟವಂತೆ.